ಕಣ್ಮಣ ಸೆಳೆಯುವ ಚಿತ್ರಗಳು, ನೋಡುತ್ತಿದ್ರೆ ನೋಡುತ್ತಾ ಇರೋಣ ಎನ್ನಿಸುತ್ತೆ. ಇವೆಲ್ಲ ಹಸಿ ಚಿತ್ತಾರ. ಮೊದಲು ಉತ್ತರ ಕನ್ನಡ ಜಿಲ್ಲೆಯ ಹಳೆ ಪೈಕರ ಮನೆ ಎಂದರೆ ಅಲ್ಲಿ ಹಸೆಯ ಕಲೆ ಹಸನಾಗಿರುತ್ತಿತ್ತು. ಆದರೆ ಈಗಿದು ಜನ ಮರೆತು ಹೋದ ಜನಪದ ಕಲೆ. ಆದರೆ ಶಿವಮೊಗ್ಗದ ಸಿರಿವಂತೆಯಲ್ಲಿ ಹಸಿ ಚಿತ್ತಾರಕ್ಕೆಂದೇ ವಿಶೇಷವಾದ ಮ್ಯೂಸಿಯಂ ಹಾಗೂ ಅಧ್ಯಯನ ಶಾಲೆ ಇದೆ. ಇದರ ಸೃಷ್ಟಿಕರ್ತರು ಚಂದ್ರಶೇಖರ್ ಅಂತ. ಅವರ ಕೈಯಿಂದ ಹಸಿ ಚಿತ್ತಾರವನ್ನು ಒಮ್ಮೆ ಕಣ್ತುಂಬಿಕೊಳ್ಳೋಣ ಬನ್ನಿ. ಚಂದ್ರಶೇಖರ್ ಅವರು ಕಳೆದ 25 ವರ್ಷಗಳಿಂದ ಹಸಿಚಿತ್ತಾರವನ್ನು ರಚಿಸುತ್ತಿದ್ದಾರೆ. ಅವರ ಕಸೂತಿ ಹಸಿಚಿತ್ತಾರ ಈಗಲೂ ಜನಪ್ರಿಯ ಆಕರ್ಷಣೆಯಾಗಿದೆ. ಬೆಂಗಳೂರಿನಿಂದ ಆರ್ಕಿಟೆಕ್ಟ್ ವಿದ್ಯಾರ್ಥಿಗಳು ತಮ್ಮ ಪ್ರಾಜೆಕ್ಟ್ಗಳಿಗಾಗಿ ಇಲ್ಲಿ ದೌಡಾಯಿಸುತ್ತಾರೆ. ಹಸಿಚಿತ್ತಾರವು ಹಳೆ ಪೈಕ ಹೆಂಗಸರ ಭಾವನಾಡಿ. ಮದುವೆ ಹಾಗೂ ಅದರ ಸುತ್ತ ನಡೆಯುವ ಎಲ್ಲ ಚಟುವಟಿಕೆಗಳ ಸಮಗ್ರ ಸಾರವೇ ಹಸಿಚಿತ್ತಾರ. ಅಕ್ಕಿ ಇಟ್ಟು, ಕೆಮ್ಮಣ್ಣು, ಗುರುಗೆ ಹರಳು ಹಾಗೂ ಕಪ್ಪು ಬಣ್ಣ ಬಳಸಿ ಈ ನಾಲ್ಕೇ ಬಣ್ಣದಿಂದ ಈ ಚಿತ್ರಗಳು ತಯಾರಾಗುತ್ತವೆ. ವರ್ಲಿಕಲೆಯಂತೆ ಕಂಡರೂ ಅದಕ್ಕಿಂತ ತುಂಬ ಭಿನ್ನವಿದು. ಮನೆ ಹಾಗೂ ತೋಟದಲ್ಲೇ ಬೆಳೆಯುವ ವಸ್ತುಗಳನ್ನು ಬಣ್ಣಗಳಾಗಿ ಬಳಸಿ ಗೃಹಿಣಿಯರು ಚಿತ್ರ ರಚಿಸುತ್ತಾರೆ. ಚಂದ್ರಶೇಖರ್ ಅವರು ಗಾಜಿನ ಮೇಲೆ, ಗೋಡೆ ಮೇಲೆ, ಹ್ಯಾಂಡ್ಮೇಡ್ ಪೇಪರ್ ಮೇಲೆ ಈ ರೀತಿ ಕಲಾಕೃತಿಗಳನ್ನು ರಚಿಸುತ್ತಾರೆ. ಅದಲ್ಲದೆ ಮಲೆನಾಡ ಹಳೆ ಪೈಕರ ಪ್ರಮುಖ ಹಬ್ಬ ಭೂ ಹುಣ್ಣಿಮೆಗೆ ಮಾಡುವ ಭೂಮಣ್ಣಿ ಬುಟ್ಟಿಗಳನ್ನು ಕೂಡ ತಯಾರಿಸುತ್ತಾರೆ. ಅದು ರೈತರ ಜೀವನದ ಚಿತ್ರಣವನ್ನು ನೀಡುತ್ತದೆ. ಹಸೆ ಮತ್ತು ಭೂಮಣ್ಣಿ ಬುಟ್ಟಿಗೆ 2000 ವರ್ಷ ಹಳೆಯ ಇತಿಹಾಸವಿದೆ ಎಂದು ಹೇಳುತ್ತಾರೆ. ಅಷ್ಟು ಹಳೆಯ ಕಲಾ ವಿಭಾಗವನ್ನು ಉಳಿಸಿ ಬೆಳೆಸುತ್ತಿರುವುದು ಗೌರವದ ವಿಷಯ. ಉತ್ತರ ಕನ್ನಡ ಜಿಲ್ಲೆಯಿಂದ ಶಿವಮೊಗ್ಗಕ್ಕೆ ಸಾಗುವಾಗ ಹೆದ್ದಾರಿ ಪಕ್ಕದಲ್ಲೇ ಇವರ ಆರ್ಟ್ ಗ್ಯಾಲರಿ ಇದೆ. ಕಳೆದ 25 ವರ್ಷಗಳಿಂದ ಮಾಡ್ತಾ ಈ ಹಸಿಚಿತ್ತಾರ ಕಲೆಯಲ್ಲಿ ನಾನು ಅನೇಕ ಪ್ರಯೋಗಗಳನ್ನು ಕೂಡ ಮಾಡಿದ್ದೀನಿ. ಹಸಿಚಿತ್ತಾರಕ್ಕಿರೋದು ಎರಡು ಆಯಾಮ, ಒಂದು ಎತ್ತರ ಮತ್ತು ಇನ್ನೊಂದು ಅಗಲ. ಅದನ್ನು ನಾವು ಸಾಮಾನ್ಯ ಗೋಡೆಗಳ ಮೇಲೆ ಮಾಡೋದನ್ನು ಕಾಣ್ತಾ ಇದ್ವಿ. ನಾನು ಅದಕ್ಕೆ ಈಗ ಮೂರು ಆಯಾಮಗಳನ್ನು ಕೊಟ್ಟಿದ್ದೀನಿ. ಒಂದು ಹಸಿಚಿತ್ತಾರಕ್ಕೆ ಡೆಪ್ತ್ ಅನ್ನೋದನ್ನು ಕೂಡ ಕೊಟ್ಟಿದ್ದೀನಿ. ಹಸಿಚಿತ್ತಾರವನ್ನು ಖರೀದಿಸಬೇಕೆಂದರೆ ನೀವು ಕೂಡ ಇಲ್ಲಿ ಬಂದು ಖರೀದಿಸಬಹುದು. ಕಲಿಯಬೇಕೆಂದರೆ ಕಲಿಯಬಹುದು. ಒಟ್ಟಿನಲ್ಲಿ ಉತ್ತರ ಕನ್ನಡದ ಮಲೆನಾಡಿನ ಒಂದು ಶ್ರೀಮಂತ ಕಲಾ ಮಾದರಿ ಈಗಲೂ ಜೀವಂತವಾಗಿರುವುದು ಖುಷಿಯ ಸಂಗತಿ. ಈಗಲೂ ನಮ್ಮ ಮನೆಗಳಲ್ಲಿ ಭಾಗ್ಯದ ದ್ಯೋತಕವಾಗಿ ಹಸೆಗಳು ಮನೆಯನ್ನು ಅಲಂಕರಿಸಲಿ. ಇದು ಸ್ಥಳೀಯ ಕಲೆಗಳಿಗೆ ಆದ್ಯತೆ ಸಿಗಲಿ. ನಿಮಗೂ ಈ ಕಲಾಕೃತಿ ಬೇಕೆಂದರೆ 944 96 97 97ಗೆ ಸಂಪರ್ಕಿಸಿ.